ಹಾಸನ ಜಿಲ್ಲೆಯಲ್ಲಿ ಗರಿಗೆ ತರಿದೆ ಲೋಕಸಮರದ ತಾಲೀಮು. ಇನ್ನೆರಡು ದಿನಗಳಲ್ಲಿ ಸಿಎಂ ಹಾಸನ ಜಿಲ್ಲಾ ಪ್ರವಾಸ ಇರುವಂತಹ ಹಿನ್ನೆಲೆಯಲ್ಲಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ನೇತೃತ್ವದಲ್ಲಿ ಮೀಟಿಂಗ್ ಅನ್ನು ಮಾಡಲಾಗ್ತಾ ಇದೆ. ನೋಡಿ, ಹಾಸನ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯ ಕಾವು ಜೋರಾಗ್ತಾ ಇದೆ. ಇನ್ನೆರಡು ದಿನದಲ್ಲಿ ಹಾಸನ ಜಿಲ್ಲೆಗೆ ಸಿಎಂ ಭೇಟಿ ಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ನೇತೃತ್ವದಲ್ಲಿ ಮೀಟಿಂಗ್, ಲೋಕಸಭಾ ಚುನಾವಣೆಗೆ ತಯಾರಿ ಕುರಿತು ಬಿಸಿ ಬಿಸಿ ಚರ್ಚೆಯನ್ನ ಮಾಡೋದ್ರ ಜೊತೆಗೆ ಸಿಎಂ ಭೇಟಿ ಬಳಿಕ ಹಾಸನ ಅಭ್ಯರ್ಥಿ ಯಾರು ಅಂತ ನಿರ್ಧಾರವನ್ನು ಮಾಡುವಂತ ಸಾಧ್ಯತೆ ಇದೆ. ಕುರುಬರ ಭದ್ರಕೋಟೆ ಬಾಣಾವರಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಸಿದ್ದರಾಮಯ್ಯ. ಹೀಗಾಗಿ ಕುರುಬರ ಮತ ಸೆಳೆಯೋಕೆ ಸಭೆಯನ್ನ ನಡೆಸಿ ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಲೋಕಸಭಾ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಪಕ್ಷಗಳು ಕೂಡ ತಮ್ಮದೇ ರೀತಿಯಾದಂತಹ ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಕೂಡ, ಕಾಂಗ್ರೆಸ್ನ ನಾಯಕರು ಇದೀಗ ಒಂದೊಂದೇ ಜಿಲ್ಲೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮಂಗಳೂರು ಆಯ್ತು, ಮಂಡ್ಯ ಆಯ್ತು, ಈಗ ಹಾಸನಕ್ಕೂ ಕೂಡ ಭೇಟಿಯನ್ನ ಕೊಡ್ಲಿದ್ದಾರೆ. ಆ ಕಾರಣಕ್ಕಾಗಿ ಹಾಸನದಲ್ಲಿ ಒಂದು ಸುತ್ತಿನ ಮೀಟಿಂಗ್ ಅನ್ನ ಅಲ್ಲಿನ ನಾಯಕರಾದಂತ ಶಿವಲಿಂಗೇಗೌಡರು ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಹೇಗೆ ಸ್ವಾಗತ ಮಾಡ್ಕೋಬೇಕು, ನಮ್ಮ ವಿಚಾರಗಳನ್ನ ಹೇಗೆ ಅವ್ರಿಗೆ ತಿಳಿಸಬೇಕು, ಏನು ಎತ್ತ, ಇದೆಲ್ಲದರ ಬಗ್ಗೆಯೂ ಕೂಡ ಮೀಟಿಂಗ್ ಅನ್ನ ಮಾಡಲಾಗಿದೆ. ಪ್ರಮುಖವಾಗಿ ಕುರುಬರ ಭದ್ರಕೋಟೆ ಬಾಣಾವರಕ್ಕೆ ಸಿಎಂ ಭೇಟಿಯನ್ನ ಕೊಡ್ತಾ ಇರುವಂಥದ್ದು. ಈ ಎಲ್ಲ ಭೇಟಿ ಆದ ನಂತರ ಈ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಯಾರು ಅನ್ನೋದನ್ನ ಅನೌನ್ಸ್ ಮಾಡಲಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾಗಿ ಅದು ಕುರುಬರ ಭದ್ರಕೋಟೆ ಅಂತ ಕರೆಸ್ಕೊಳ್ಳುತ್ತೆ. ಅಲ್ಲಿನ ಜನರ ಮತವನ್ನು ಸೆಳೆಯುವಂಥ ನಿಟ್ಟಿನಲ್ಲೂ ಕೂಡ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಪ್ರಕಾಶ್, ಲೋಕಸಭಾ ಚುನಾವಣೆಯ ತಯಾರಿ ಕಾಂಗ್ರೆಸ್ನವರು ಮಾಡಿಕೊಳ್ತಾ ಇದ್ದಾರೆ, ಹಾಸನದಲ್ಲೂ ಕೂಡ ಈ ತಯಾರಿ ಜೋರಾಗ್ತಾ ಇದೆ. ಸಿದ್ದರಾಮಯ್ಯನವರ ಭೇಟಿಯ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿ ಯಾವ ಥರ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ? ನೀತಿ, ಹಾಸನ ಜಿಲ್ಲೆಗೆ ಎರಡರಿಂದ ಮೂರು ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಾಸನ ಜಿಲ್ಲಾ ಪ್ರವಾಸವನ್ನು ಕೂಡ ಮಾಡ್ತಾರೆ. ಅದರಲ್ಲಿ ಬಹುತೇಕ ಏನು ಕಡೂರು ಮತ್ತೆ ಬಾಣಾವರ ಭಾಗದಲ್ಲಿ ಸಾಕಷ್ಟು ಕುರುಬ ಸಮುದಾಯದ ಮತಗಳ ಮೇಲೆ ಸಿಎಂ ರವರು ಕಣ್ಣಿಟ್ಟಿದ್ದಾರೆ ಅನ್ನುವ ಸೂಚನೆಗಳು, ಜೊತೆಗೆ ಆ ತರದ ಒಂದು ಮಾಹಿತಿಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಏನು ಅರಸೀಕೆರೆಯ ಏಕೈಕ ಕಾಂಗ್ರೆಸ್ನ ಶಾಸಕರೇನಿದ್ದಾರೆ ಶಿವಲಿಂಗೇಗೌಡರ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ಕೂಡ ಮಾಡಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಮುಂಬರುವ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದೆ. ಹಾಗಾಗಿ ಹೇಗಾದ್ರೂ ಮಾಡಿ ಹಾಸನದ JDS ಭದ್ರಕೋಟೆಯನ್ನು ಹೇಗಾದ್ರೂ ಮಾಡಿ ಕೈ ವಶಪಡಿಸ್ಕೊಳ್ಬೇಕು ಅನ್ನುವ ಸೂಚನೆಯನ್ನು ಕೂಡ ಕೊಟ್ಟಂತೆ ಕಾಣಿಸ್ತಾ ಇದೆ. ಎಲ್ಲಾ ನಾಯಕರುಗಳಿಗೆ, ಕಾಂಗ್ರೆಸ್ನ ನಾಯಕರುಗಳಿಗೆ ಆ ರೀತಿಯಾದಂತಹ ಸೂಚನೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಹಾಗಾಗಿ ಮೊದಲನೇದಾಗಿ ಅಂದ್ರೆ ಉತ್ತರ ಭಾಗದಿಂದ ಉತ್ತರ ದಿಕ್ಕಿನಿಂದ ಸಿದ್ದರಾಮಯ್ಯನವರು ಮತಗಳನ್ನ ಸೆಳಿಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಅದರಲ್ಲೂ ಶಿವಲಿಂಗೇಗೌಡರ ಅಣತಿಯ ಮೇರೆಗೆ ಮೊದಲು ಬಾಣಾವರಕ್ಕೆ ಬರ್ತಾರೆ, ನಂತರದಲ್ಲಿ ಹಾಸನದಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳು ಕೂಡ ಈಗಾಗಲೇ ಇರುವಂತದ್ದು. ಒಟ್ಟಾರೆ ಈ ಎಲ್ಲವನ್ನು ಕೂಡ ಗಮನಿಸೋದಾದ್ರೆ ಸಿದ್ದರಾಮಯ್ಯನವರು ಹಾಸನಕ್ಕೆ ಹೋದ ನಂತರ ಯಾರು ಲೋಕಸಭಾ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ ಅನ್ನೋದು ಬಹುತೇಕ ಗೊತ್ತಾಗುವಂತಹ ಸಂಭವ ಇದೆ ಅನ್ನುವ ಮಾಹಿತಿಯನ್ನು ಸ್ವತಃ ಕಾಂಗ್ರೆಸ್ನ ಜಿಲ್ಲಾ ನಾಯಕರುಗಳು ಎಲ್ಲರೂ ಕೂಡ ಈಗಾಗಲೇ ಹೇಳ್ತಾ ಇರುವಂತಹ ಮಾತು. ಒಟ್ಟಾರೆ ಒಂದು ಸಿಎಂ ಸಿದ್ದರಾಮಯ್ಯನವರು ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಎರಡು ಮೂರು ಜನ ಟಿಕೆಟ್ ಆಕಾಂಕ್ಷಿಗಳು ಇರುವಂತದ್ದು. ಒಂದು ಬಿ ಶಿವರಾಮ್ ಆಗಿರ್ಬೋದು, ಜೊತೆಗೆ ಬಾಗೂರ್ ಮಂಜೇಗೌಡ ಆಗಿರ್ಬೋದು, ನಂತರ ಶ್ರೇಯಸ್ ಪಟೇಲ್ ಆಗಿರ್ಬೋದು, ಇವ್ರು ಮೂರು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಬಟ್ ಯಾರಿಗೆ ಫೈನಲ್ ಮಾಡ್ತಾರೆ, ಹಾಗಾಗಿ ಅದನ್ನ ಕಾದ್ ನೋಡ್ಬೇಕಾಗತ್ತೆ. ಈಗಿನಿಂದಲೇ ಕೂಡ ಅರಸೀಕೆರೆಯ ಮುಖಾಂತರ ಎಲ್ಲವನ್ನು ಕೂಡ ಅಲ್ಲಿ ಸಾಕಷ್ಟು ಅಹಿಂದ ಮತಗಳು ಅರಸೀಕೆರೆ ತಾಲೂಕಿನಲ್ಲಿ ಇರುವಂತದ್ದು, ಆ ಮತಗಳ ಮೇಲೆ ಈಗಾಗಲೇ ಸಿಎಂ ಕಣ್ಣಿಟ್ಟಿರುವಂತದ್ದು. ಹಾಗಾಗಿ ಮೊದಲನೇ ಬಾರಿಗೆ ಈಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈಗಾಗಲೇ ಹಾಸನ ಜಿಲ್ಲಾ ಪ್ರವಾಸವನ್ನು ಕೂಡ ಕೈಗೊಂಡಿರುವಂತದ್ದು. ಇನ್ನೆರಡು ಮೂರು ದಿನಗಳಲ್ಲಿ ಜಿಲ್ಲಾ ಪ್ರವಾಸವನ್ನು ಕೂಡ ಮಾಡ್ತಾರೆ. ಹಾಗಾಗಿ ಅರಸೀಕೆರೆ ಕ್ಷೇತ್ರದ ಶಾಸಕರು ಶಿವಲಿಂಗೇಗೌಡರ ನೇತೃತ್ವದಲ್ಲಿ ನಿನ್ನೆ ಸಂಜೆ ತೋಟದ ಮನೆಯಲ್ಲಿ ಮಹತ್ವದ ಮೀಟಿಂಗ್ ಕೂಡ ನಡೆದಿರುವಂತದ್ದು. ನೀತಿ, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.